ಏನೋ ರೋಲೆಕ್ಸ್ ಪ್ರಶಸ್ತಿಗಾಗಿ ಸುಳ್ಳು ದಾಖಲೆ ನೀಡಿರುವ ಆರೋಪ ಕೇಳಿ ಬರ್ತಾ ಇದೆ. ವನ್ಯಜೀವಿ ತಜ್ಞೆ ಕೃತಿ ಕಾರಂತ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ಕೃತಿ ಕಾರಂತ್ ವಿರುದ್ಧ ಅರಣ್ಯ ಇಲಾಖೆ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದೆ. ಟ್ವಿಟರ್ ಹಾಗೂ ಫೇಸ್ಬುಕ್ ನಲ್ಲಿ ಪ್ರೆಸ್ ನೋಟ್ ಅನ್ನ ಪೋಸ್ಟ್ ಮಾಡಿದೆ. 2019 ಸಾಲಿನ ರೋಲೆಕ್ಸ್ ಅವಾರ್ಡ್ ಪಡೆದಿದ್ದಾರೆ ಕೃತಿ ಕಾರಂತ್ ಅವರು. ಕೃತಿ ಕಾರಂತ್ ವನ್ಯಜೀವಿ ತಜ್ಞ ಉಲ್ಲಾಸ್ ಕಾರಂತ್ರ ಪುತ್ರಿ. ಬರೋಬ್ಬರಿ 1.6 ಕೋಟಿ ಮೊತ್ತದ ಪ್ರತಿಷ್ಠಿತ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಪಡೆಯಲು ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಅರಣ್ಯ ಇಲಾಖೆ ಈ ರೀತಿಯ ಆರೋಪಗಳನ್ನ ಮಾಡಿದೆ. ಸಮುದಾಯ ಆಧಾರಿತ ಸಂರಕ್ಷಣಾ ಸೇವೆ ಮಾಡಿದ ದಾಖಲೆಯನ್ನ ಕೊಟ್ಟಿದ್ದಾರೆ ಕೃತಿಕಾರಂತವರು. ವೈಲ್ಡ್ ಲೈಫ್ ಸೇವೆ, ವೈಲ್ಡ್ ಲೈಫ್ ಸ್ಕೂಲ್ ಹೆಸರಲ್ಲಿ ಜನರಿಗೆ ಸಹಾಯ ಮಾಡಿರುವುದಾಗಿ, ಬಂಡೀಪುರ ನಾಗರಹೊಳೆ ಅರಣ್ಯದಂಚಿನ ಜನರಿಗೆ ಸಹಾಯ ಮಾಡಿರುವುದಾಗಿ ಇವರು ಹೇಳ್ಕೊಂಡಿದ್ದಾರೆ. ಆ ರೀತಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಕೃತಿ. ಕಾಡು ಪ್ರಾಣಿ ಮಾನವ ಸಂಘರ್ಷದಿಂದ ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಇಂಥ ಕುಟುಂಬಗಳಿಗೆ ನೆರವಿನ ಬಗ್ಗೆ ತಾವು ಸಹಾಯ ಮಾಡಿದ್ದಾಗಿ ಕೃತಿಕಾರಂತ ಅವರು ಹೇಳ್ಕೊಂಡಿದ್ದಾರೆ. 6,505 ಜನರ ಪರವಾಗಿ ಒಟ್ಟು 13,702 ಅರ್ಜಿಗಳಿಗೆ ಸ್ಪಂದನೆ, ಏನು ಈ ಅರ್ಜಿಗಳಿಗೆ ಸ್ಪಂದಿಸಿರುವುದಾಗಿ ಕೃತಿಕಾರಂತ್ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಈ ದಾಖಲೆ ರೋಲೆಕ್ಸ್ ಸಂಸ್ಥೆಗೆ ನೀಡಿದ್ದಾರೆ ಕೃತಿಕಾರಂತ್. ಆದರೆ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ಮಾಹಿತಿಯನ್ನು ಅರಣ್ಯ ಇಲಾಖೆ ಇದೀಗ ಫೇಸ್ಬುಕ್ ಹಾಗೂ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದೆ. ಕೃತಿಕಾರಂತ್ ಅವರು 1,06,00,000 ಈ ಬಹುಮಾನ ಏನಿದೆ, ಈ ರೋಲೆಕ್ಸ್ ಪ್ರಶಸ್ತಿಯ ಬಹುಮಾನದ ಮೊತ್ತ ಏನಿದೆ, ಇಷ್ಟು ದೊಡ್ಡ ಅವಾರ್ಡ್ ಇದು, ಅದನ್ನು ಪಡ್ಕೊಳ್ಳೋಕೆ ಸುಳ್ಳು ದಾಖಲೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಈ ಮೂಲಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ದಿಲೀಪ್, ಎಲೆ ಕೃತಿಕಾರಂತ್ ವಿರುದ್ಧ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ ಆರೋಪ, ಸುಳ್ಳು ಹೇಳಿದ ಆರೋಪವನ್ನು ಈಗ ಮಾಡಲಾಗ್ತಾ ಇದೆ. ಬೇರೆ ಯಾರೂ ಇಲ್ಲ, ಸ್ವತಃ ಅರಣ್ಯ ಇಲಾಖೆನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೋಸ್ಟನ್ನು ಮಾಡಿರುವಂಥದ್ದು. ಏನು ಮಾಹಿತಿ ಸಿಗ್ತಾ ಇದೆ, ಏನು ನಡೆದಿದೆ ಇಲ್ಲಿ ಅಂತ? ಖಂಡಿತವಾಗ್ಲೂ ಅಮರ್ ಪ್ರಸಾದ್, ಏನು ಅಂತಂದ್ರೆ 1972 ಈ ಒಂದು ರೋಲೆಕ್ಸ್ ಸಂಸ್ಥೆ ಈ ಒಂದು ಅವಾರ್ಡ್ ಅನ್ನು ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾರತದ 10 ಜನರಿಗೆ ಮಾತ್ರ ಈ ಒಂದು ಪ್ರಶಸ್ತಿ ಸಿಕ್ಕಿದೆ, ಅದರಲ್ಲೂ ಮಹಿಳೆಯರಿಗೆ 2 ಈ ಒಂದು ಪ್ರಶಸ್ತಿ ಸಿಕ್ಕಿರುವಂತದ್ದು. ಈಗ ಸದ್ಯಕ್ಕೆ ಏನು ಬಂಡೀಪುರ ಮತ್ತೆ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಸಮುದಾಯ ಆಧಾರಿತ ಸೇವೆ ಸಲ್ಲಿಸಿದ ಕಾರಣದಕ್ಕೋಸ್ಕರ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ವಿಚಾರ ಏನಂತಂದ್ರೆ, ಅರಣ್ಯ ಇಲಾಖೆ ಈ ಒಂದು ವಿಚಾರವಾಗಿ ಮೊದಲಿನಿಂದಲೂ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಅವರು ಕೃತಿಕಾರಂತವರು ಯಾವಾಗ ಈ ಒಂದು ಪ್ರಶಸ್ತಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಆ ಒಂದು ಸಂದರ್ಭದಿಂದಲೂ ಕೂಡ ಈ ಒಂದು ಪ್ರಶಸ್ತಿ ಅರ್ಹರಲ್ಲ ಅನ್ನುವಂತ ಮಾಹಿತಿಯನ್ನ ಅರಣ್ಯ ಇಲಾಖೆ ನೀಡಿರುವಂತದ್ದು. ಈಗ ಸದ್ಯಕ್ಕೆ ಈ ಒಂದು ಪ್ರಶಸ್ತಿ ಅನೌನ್ಸ್ ಆಗಿದೆ. ಅನೌನ್ಸ್ ಆದ ನಂತರವೂ ಕೂಡ ಏನು ಅರಣ್ಯ ಇಲಾಖೆ ವಾರ್ ಅನ್ನ ಶುರು ಮಾಡಿರುವಂತದ್ದು ಕೃತಿಕಾರಂತ ವಿರುದ್ಧ. ಯಾಕಂತಂದ್ರೆ ಅರಣ್ಯ ಏನು ವೈಲ್ಡ್ ಸೇವೆ ಮತ್ತೆ ವೈಲ್ಡ್ ಶಾಲೆ ಅನ್ನೋ ಹೆಸರಿನಲ್ಲಿ ಈ ಒಂದು ನಾವು ಸೇವೆ ಸಲ್ಲಿಸಿದ್ದೇವೆ ಅನ್ನುವಂತ ಮಾಹಿತಿಯನ್ನ ನೀಡಿರುವಂತದ್ದು. ಆದ್ರೆ ಅರಣ್ಯ ಇಲಾಖೆ ಹೇಳುವ ಪ್ರಕಾರ ನಮ್ಗೆ ಯಾವ ರೀತಿಯಾದಂತ ಕೃತಿಕಾರನ್ ಸಂಬಂಧಿಸಿದಂತ ಯಾವುದೇ ಅರ್ಜಿಗಳಾಗ್ಲಿ ಮತ್ತೊಂದಾಗ್ಲಿ ಬಂದಿಲ್ಲ. ಇವರು ಯಾವ ರೀತಿಯಾದಂತ ಅರಣ್ಯ ಇಲಾಖೆಯಲ್ಲಿ ಸೇರಿ ನಮ್ಮ ಸೇವೆ ಸಲ್ಲಿಸಿದ್ದಾರೆ ಅನ್ನುವಂತ ಕ್ಲೈಮ್ ಮಾಡ್ತಾ ಇರುವಂತದ್ದು ಸುಳ್ಳು ಎನ್ನುವಂತ ರೀತಿಯಲ್ಲಿ ಪೋಸ್ಟ್ ಮಾಡಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಟ್ವಿಟರ್ ಮತ್ತೆ ಫೇಸ್ಬುಕ್ ನಲ್ಲಿ ಅರಣ್ಯ ಇಲಾಖೆ ವಾರ್ ನಡೆಸ್ತಾ ಇರ್ತಕ್ಕಂಥದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ದಿಲೀಪ್.